ಕಾವೇರಿ ಮನೆಯವರು ಮನೆಗೆ ಬಂದಿದ್ದಾರ? ಏನ್ ಹೇಳ್ತಾ ಇದ್ದೀರಾ ನೀವು? ಈಗಿರೋ ಪ್ರಾಬ್ಲಮ್ ಸಾಕಾಗ್ತಾ ಇಲ್ಲ, ಅದ್ರಲ್ಲಿ ಇದ್ ಬೇರೆನಾ? ಇದೆಲ್ಲ ನಿಮ್ದೇನ ಪ್ಲಾನ್? ಇಲ್ಲ ಕಣೋ, ಅವ್ರು ಬರೋ ವಿಷಯನೇ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಕನ್ಫರ್ಮ್ ಇದು ಪಕ್ಕ ಕಾವೇರಿದೆ ಪ್ಲಾನ್. ಇಲ್ಲ ಕಣೋ, ಸರ್ವಕ್ಕೂ ಶನೀಶ್ವರನೇ ಕಾರಣ ಅನ್ನೋ ತರ ಮಾತಾಡ್ತಿದ್ಯಲ್ಲ ನೀನು. ಅವಳಗ್ ಸರ್ಪ್ರೈಸ್ ಆಗ್ಬೇಕು ಅಂತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ ತಕ್ಷಣ ಯಾರಿಗೂ ಹೇಳದೆ ಬಂದ್ಬಿಟ್ಟಿದ್ದಾರೆ. ಪಾಪ ಕಾವೇರಿ ಕೂಡ ಹ್ಯಾಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಾ ಇದ್ದಾಳೆ. ನೀನ್ ಹೇಳಿದ್ದಕ್ಕೆಲ್ಲ ಅವಳು ತಲೆ ಆಡಿಸ್ಕೊಂಡು ಒಪ್ಕೊಂಡಿದ್ದಾಳೆ. ಈಗ ನಿನ್ನ ಸರದಿ, ನೀನೇ ಅವಳಿಗೆ ಸಾಥ್ ಕೊಡ್ಬೇಕು. ಇಲ್ಲ ಅನ್ಬೇಡ ಕಡೋ. ವಾಟ್ ಇಸ್ ದಿಸ್ ಪಮ್ಮಿ? ಯಾವಾಗ ನೋಡಿದ್ರು ನನ್ನ ಎಮೋಷನಲ್ ಆಗೇ ಕಟ್ ಆಗ್ತೀರಾ ನೀವು. ನಾನು ಎಲ್ಲಾದ್ರೂ ಓಡೌಟ್ ಆಗ್ತೀನಿ ಅಷ್ಟೇ, ನನಗೆ ಇದನ್ನೆಲ್ಲ ಟಾಲರೇಟ್ ಮಾಡೋದಕ್ಕಾಗಲ್ಲ. ಇಂಥ ಟೈಮಲ್ಲಿ ನಿನ್ನ ಕೈ ಬಿಟ್ಟರೆ ಅವಳು ಎಲ್ಲಿಗೆ ಹೋಗ್ತಾಳೋ ಹೇಳು. ಅವಳು ನಿನ್ನ ನಿರ್ಧಾರಕ್ಕೆಲ್ಲ ಹೆಗಲು ಕೊಟ್ಟ ಮೇಲೆ ನೀನು ಅವಳ ಕಷ್ಟದಲ್ಲಿ ಹೆಗಲು ಕೊಡಬೇಕಲ್ವಾ? ನಿನ್ನ ಹೆಂಡತಿಯಾಗಿ ನೀನು ಒಪ್ಪದೇ ಇರಬಹುದು, ಆದರೆ ನಿನ್ನ ಫ್ರೆಂಡ್ ಆಗಿ ನೀನ್ ಕಾಯಲೇಬೇಕು ಕಣೋ. ದಿಸ್ ಇಸ್ ದ ಟೈಮ್. ಬಟ್ ಮಮ್ಮಿ, ಹೊರಗೆ ಮಾಮ್ ಮತ್ತೆ ಮನೆಯವರೆಲ್ಲ ಇದಾರಲ್ಲ, ಹೌ ಕ್ಯಾನ್ ವಿ ಹ್ಯಾಂಡಲ್ ದ ಸಿಚುಯೇಷನ್? ನನಗೂ ಏನು ಹೊಳಿತಿಲ್ಲ ಕಣೋ, ಈಗೇನ್ ಮಾಡೋದು? ಜಸ್ಟ್ ಗೋ ವಿತ್ ದ ಫ್ಲೋ, ಲೆಟ್ಸ್ ಗೋ. ದೊಡ್ಡ ಮನೆ, ಆಹಾ, ಮನೆ ಅಲ್ಲ ಅರಮನೆ ಇದು. ಅಪ್ಪಾ, ಈ ತರ ಮನೆ ನಾನ್ ನೋಡೇ ಇಲ್ಲ. ಅದೃಷ್ಟವಂತೆ ನಮ್ ಕಾವೇರಿ. ಅಪ್ಪಾ, ಇಂಥ ಸಂಬಂಧ ಅವಳಿಗೆ ಸಿಗಲೇಬಾರ್ದು ಅಂತ ನಾನು ಎಷ್ಟೆಲ್ಲ ಅನ್ಕೊಂಡೆ. ಆದರೂ ಎಂಥ ಮನೆ, ಎಂಥ ಶ್ರೀಮಂತರ ಸಂಬಂಧ ಸಿಕ್ಬಿಡ್ತು ಅವಳಿಗೆ. ಶೂಯು, ಇದನ್ನೆಲ್ಲ ಪಡ್ಕೊಂಡು ಬರಬೇಕು ಅಂತಾರಲ್ಲ, ಇದೇ ಇರಬೇಕು. ಅಪ್ಪ ಹೋಗ್ಲಿ ಬಿಡು, ಅವಳಿಗೆ ಮನೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಹೇಗಾದ್ರೂ ಮಾಡಿ ನಾನು ಚೆನ್ನಾಗಿ ಅವಳ ಹತ್ರ ಹಣನ ಪಿಕ್ಕಿಸ್ತೀನಿ. ಅಯ್ಯೋ, ಎಷ್ಟು ಮೆತ್ತಗಿದೆ! ನಿಜವಾಗ್ಲೂ ಇವರು ರಾಜವಂಶದವರೇ ಇರಬೇಕು. ಬನ್ನಿ ಬನ್ನಿ. ನಮಸ್ಕಾರ. ಯಾರು ನೀವು? ಇಲ್ಲಿ ಯಾಕೆ ಕೂತಿದ್ದೀರಾ? ನಿಮ್ಮನ್ನು ಯಾರು ಒಳಗಡೆ ಬಿಟ್ಟಿದ್ದೋ? ಅಯ್ಯೋ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀವೇನು ಕಿರಣ್ ಬೇಡಿನಾ ಅಥವಾ ಕಲ್ಪನಾ ಚಾವ್ಲನಾ? ಎಲ್ರಿಗೂ ಗೊತ್ತಿರೋದಕ್ಕೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ನಾನು ಕಾವೇರಿಯವ್ರ ಅತ್ತೆ. ಕಾವೇರಿಯವ್ರ ಅತ್ತೆ ಆದರೆ ನಾನೇನು ಮಾಡಬೇಕು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಯ್ಯೋ ರಾಮ, ಕಾವೇರಿ ನಮ್ಮ ಮನೆ ಮಗಳು ಅಂದಮೇಲೆ ನಾನು ಅವ್ರ ಮನೆಗೆ ಬಂದಿದ್ದೀನಿ. ನಾನು ಒಬ್ಬಳೇ ಅಲ್ಲ, ನಮ್ಮ ಮನೆಯವ್ರಿಗೆ ಎಲ್ಲರೂ ಬಂದಿದ್ದಾರೆ. ಏನು ಎಲ್ರೂನ? ಅವಳಿರೋದೇ ಔಟ್ ಹೌಸಲ್ಲಿ. ಈಗ ನೀವುನ? ಹೌದು, ಕಾವೇರಿ ಅಲ್ಲೇ ಇರೋದು. ಅವಳಿರೋದೇ ಅಲ್ಲಿ, ಅದ್ರಲ್ಲಿ ವಿಶೇಷ ಏನಿದೆ? ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅಯ್ಯಯ್ಯೋ, ಇಲ್ಲೇ ಬಂದ್ಬಿಟ್ರು ಅಂತ ಕಾಣಿಸ್ತಾ ಇದೆ ಕಣೋ, ಏನು ಮಾಡೋದು? ಏನು ನಡೆಯುತ್ತೋ ಅಲ್ಲಿ, ಗಾಡ್ ನೋಸ್. ಬನ್ನಿ ಹೋಗೋಣ. ಸರೋಜಾ, ಹೇಗಿದ್ದೀರಾ?
ಅತ್ತೆ, ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲದೆ ಏನ್ ಅಂಬಿಕಾ, ಕಾವೇರಿ ಇದ್ದಾಳಲ್ಲ ಅವಳ ಅತ್ತೆ ಇವರು. ಕಾವೇರಿ ಮಾವನ್ಗೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದೆ, ಅದಕ್ಕೆ ಅವಳ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಅತ್ತೆ ಏನಿದೆಲ್ಲ? ಸುಮ್ಮನೆ ಇದ್ಬಿಡು ಅಂಬಿಕಾ, ಕಾವೇರಿ ಮಾವ ತುಂಬಾ ದಿನ ಆಸ್ಪತ್ರೆಯಲ್ಲಿದ್ದು ಈಗ ಚೇತರಿಸ್ಕೊಂಡು ಬಂದಿದ್ದಾರೆ. ನೀನೇನೇನೋ ಮಾತಾಡಿ ಅವನ ಬೇಜಾರು ಮಾಡೋದು ಬೇಡ. ನೋಡು, ಅವರು ಕಾವೇರಿನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಅಷ್ಟೇ. ಇಲ್ಲ ಅತ್ತೆ, ನೀವು ಏನಾದರೂ ಪ್ಲೀಸ್ ಲೀವ್ ಇಟ್, ಅಟ್ ಲೀಸ್ಟ್ ಫಾರ್ ಹ್ಯುಮ್ಯಾನಿಟಿ ಸೇಕ್. ಆಯ್ತು, ಏನಾದರೂ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ? ಏನಾದರೂ ಮಾಡ್ಕೊಳ್ಳಿ. ಏನ್ ಸರೋಜಾ, ಒಬ್ಳೆ ಬಂದ್ಬಿಟ್ಟಿದ್ಯಲ್ಲ, ಅಲ್ಲೇನಾದ್ರೂ ತೊಂದರೆ ಆಯ್ತಾ? ಹಾಗೇನು ಇಲ್ಲಮ್ಮ, ಹಾಗೆ ಸುಮ್ಮನೆ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಳಿಯಂದ್ರೆ ನೀವ್ ಹೇಗಿದ್ದೀರಾ? ಯಾರು ಅಳಿಯಂದ್ರು? ಅವ್ರ ಊರಲ್ಲೆಲ್ಲ ಹಾಗೆ ಕರೆಯೋದು ಅಂಬಿಕಾ, ರೆಸ್ಪೆಕ್ಟ್ ಅಷ್ಟೇ. ಮಾಮ್, ನಾನು ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಸೂಟ್ ತೆಗೆದಿಟ್ಟಿದ್ದೆ, ನೀವೇನಾದ್ರೂ ನೋಡಿದ್ರಾ? ಅದೆಲ್ಲಿ ಅಂತಾನೆ ಕಾಣ್ತಾ ಇಲ್ಲ ಮಾಮ್, ಪ್ಲೀಸ್ ಬರ್ತೀರಾ? ನಾನು ಹೆಲ್ಪ್ ಮಾಡ್ತೀರಾ? ಮಾಮ್ ಬನ್ನಿ. ನೀವು ಮನೆ ನೋಡಿ ನೋಡಿ ನೋಡಿ. ಗುಂಡು ಹಾಗೆಲ್ಲ ಗೊತ್ತಿಲ್ಲದೆ ತೆಗಿಬಾರ್ದು ಮಗ. ಕಾವೇರಿ ಅಗಸ್ತ್ಯ ಬಂದಿದ್ದಾನೆ. ನಮಸ್ಕಾರ ಅಳಿಯಂದ್ರೆ. ನಮಸ್ತೆ ಪ. ಒಳ್ಳೇದಾಗಿರ್ಪ, ಒಳ್ಳೇದಾಗಿರಿ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ರ? ಪೇನ್ ಎಲ್ಲ ಕಮ್ಮಿ ಆಯ್ತಾ? ನೋವು ಇಲ್ಲ ಅಂತಾನೆ ಹೇಳ್ಬೋದು ಅಳಿಯಂದ್ರೆ. ಹ್ಯಾಪಿ ಟು ಯೋದಿಸ್ ಅಂಕಲ್. ನೀವು ಬರ್ತಿರೋ ಅನ್ನೋ ಐಡಿಯಾನೇ ನನಗಿರ್ಲಿಲ್ಲ. ಅಳಿಯಂದ್ರೆ ಅದೆಂತಾಯ್ತು ಅಂದ್ರೆ, ನಿಮ್ಮ ಮದುವೆ ಆಗಿ ಮೊದಲೇ ದೀಪಾವಳಿ ಹಬ್ಬ ಅಲ್ವಾ? ಮಗಳು ಅಳಿಯನ್ನ ಹಬ್ಬಕ್ಕೆ ಕರೆಯೋ ಒಂದು ಪದ್ಧತಿ ಉಂಟು ನಮ್ಮಲ್ಲಿ. ಮಗಳು ಬದುಕಾಳ್ತಿರೋ ಮನೆ ಅಲ್ವಾ, ಹಾಗಾಗಿ ಖುದ್ದಾಗಿ ಕರೆಯುವ ಅಂತ ಸೀದಾ ನಿಮ್ಮ ಮನೆಗೆ ಬಂದದ್ದು ನಾವು. ನಿಮ್ಗೆ ಮೊದ್ಲೇ ಆರೋಗ್ಯ ಸರಿಯಿಲ್ಲ, ಈ ಟೈಮಲ್ಲಿ ಯಾಕೆ ಇವರನ್ನೆಲ್ಲ ಕರೆದು ಶ್ರಮ ತಗೋತೀರಾ? ಇದರಲ್ಲಿ ತೊಂದರೆ ಏನ್ ಬಂತು? ಇದು ನಮ್ಮ ಮನೆ ಶಾಸ್ತ್ರ, ಅದು ನಮ್ಮ ಚಂದ್ರು ಈಗ ಆರೋಗ್ಯವಾಗಿದ್ದಾನೆ. ಕಾವೇರಿ ನಮ್ಮ ಮನೆ ಮಗು, ಹೆಣ್ಮಕ್ಕಳಿಗೆ ತವರು ಕೊಡೋ ಖುಷಿನೇ ಬೇರೆ. ನಿಜಮ್ಮ, ಮುಂದಿನ ವರ್ಷದ ಹೇಗೂ ಅವಳು ಗಂಡನ ಮೇಲೆ ಹಬ್ಬ ಮಾಡೋದುಂಟು, ಈ ಒಂದು ವರ್ಷ ಆದರೂ ನಮ್ಮ ಮೇಲೆ ಹಬ್ಬ ಮಾಡುವ ಅಂತ. ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದೀರಾ, ಸ್ವಲ್ಪ ದಿನ ರೆಸ್ಟ್ ಮಾಡಿ. ಮಾವನ್ ಮನೆಗೇನು, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅಲ್ವಾ ಅಗಸ್ತ್ಯ? ಅಳಿಯಂದ್ರು ಅಜ್ಜಿ ಹತ್ರ ಅಂತ ಗುಟ್ಟಿನಲ್ಲಿ ಹೇಳ್ತಾ ಇದ್ದಾರೆ, ಎಂತರ ಸಮಸ್ಯೆ ಉಂಟಾ? ಏನಿಲ್ಲ ಏನಿಲ್ಲ, ನೀವೆಲ್ಲರೂ ಇಲ್ಲೇ ಇರಿ, ಇಲ್ಲೇ ಹಬ್ಬ ಮಾಡೋಣ ಅಂತಿದ್ದಾನೆ. ಅಲ್ವಾ ಅಗಸ್ತ್ಯೋ? ನಾವು
ಅಲ್ಲಿ ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ನಮ್ಮ ಬೀಗರ ಜೊತೆಯಲ್ಲಿ ಮಾತಾಡ್ಬೋದ? ಯಾಕೆಂದ್ರೆ ಈವರೆಗೂ ನಾನು ಅವ್ರು ಕಂಡದ್ದು ಇಲ್ಲ, ಮಾತಾಡಿದ್ದು ಇಲ್ಲ. ಮದುವೆಯಲ್ಲಿ ಮಗಳನ್ನ ಅವ್ರಿಗೆ ಹೆಣ್ಣೊಪ್ಸ್ಕೊಡ್ಬೇಕಾಗಿತ್ತು ನಾನು. ಆವಾಗ ಆಸ್ಪತ್ರೆಯಲ್ಲಿದ್ದೆ, ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗಲಾದ್ರೂ ಒಂದು